ಮೈಸೂರಿನ ರಿಯೋ ಮೆರಿಡಿಯನ್ನಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹೌದು, ಎಸಿಪಿ ಶಿವಶಂಕರ್ ಎಂ ಮತ್ತು ಎನ್ಆರ್ ಮೊಹಲ್ಲಾ ಪೊಲೀಸ್ ಇನ್ಸ್ಪೆಕ್ಟರ್ ಅಜರ್ ಉದ್ದೀನ್ ಅವರಿಗೆ ಮೈಸೂರಿನಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಪೊಲೀಸ್ ಕಮಿಷನರ್ ರಮೇಶ್ ಬಾನೋತ್ ಜೊತೆಗೆ ಅನೇಕ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದು ಎಸಿಪಿ ಶಿವಶಂಕರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅಜರ್ ಉದ್ದೀನ್ ಅವರಿಗೆ ಶುಭ ಹಾರೈಸಿದರು. ಎಸಿಪಿ ಶಿವಶಂಕರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅಜರ್ ಉದ್ದೀನ್ ಅವರು ಮೈಸೂರಿನಲ್ಲಿ ಮಾಡಿದ ತಮ್ಮ ಸೇವೆಯನ್ನು ಹಂಚಿಕೊಂಡರು ಮತ್ತು ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡುವ ಮೂಲಕ ನೀಡಿದ ಪ್ರೀತಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಇನ್ನು ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಅವರು ಎಸಿಪಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಭವಿಷ್ಯಕ್ಕಾಗಿ ಶುಭ ಹಾರೈಸುವ ಮೂಲಕ ವಿಶೇಷ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಅಂತಿಮವಾಗಿ ಹೆಸರಾಂತ ಉದ್ಯಮಿ ಕಾಂಗ್ರೆಸ್ ಮುಖಂಡ ಇಮ್ರಾನ್ ವಾಜಿದ್, ಸಾಮಾಜಿಕ ಕಾರ್ಯಕರ್ತ ಅಜರ್ ಪಾಷಾ ಮತ್ತು ರಾಯಲ್ ಗ್ರೂಪ್ ತಂಡವು ಎಸಿಪಿ ಶಿವಶಂಕರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅಜರ್ ಉದ್ದೀನ್ ಅವರನ್ನು ಅಭಿನಂದಿಸಿದರು ಮತ್ತು ಇಲಾಖೆಯಲ್ಲಿ ಯಶಸ್ವಿ ವೃತ್ತಿ ಜೀವನಕ್ಕೆ ಶುಭ ಹಾರೈಸಿದರು. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಆಯೋಜಿಸಲಾದ ಒಂದು ಉತ್ತಮ ಕಾರ್ಯಕ್ರಮವಾಗಿದ್ದು ಎನ್ಆರ್ ಕ್ಷೇತ್ರದ ಅನೇಕ ಸಾಮಾಜಿಕ ಕಾರ್ಯಕರ್ತರು ಮತ್ತು ಮುಖಂಡರು ಉಪಸ್ಥಿತರಿದ್ದು ಎಸಿಪಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಮುಂದಿನ ಜೀವನ ಯಶಸ್ವಿಯಾಗಲಿ ಅಂತ ಹಾರೈಸಿದರು. ಯಾವುದೇ ಹೊಚ್ಚ ಹೊಸ ಲೇಟೆಸ್ಟ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನೀವು ತಕ್ಷಣವೇ ನಮ್ಮ ಮೈಸೂರು News 21 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಫಾಲೋ ಮಾಡಿ. ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳೇ, ಮಿತ್ರರೇ ಮತ್ತೆ ನಮ್ಮ ಆಫೀಸರ್ಸ್, ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಅವರ ಸ್ನೇಹಿತರೆ, ಬಂಧುಗಳೇ, ಮಾತೆ ಮಿತ್ರರೆ, ಈ ನಾನು ಶಿವಶಂಕರ್ ಅವರ ಬಗ್ಗೆ ಆಗಲಿ ಅಭಿವೃದ್ಧಿ ಬಗ್ಗೆ ಆಗಲಿ ನಾನು ಪ್ರತ್ಯೇಕವಾಗಿ ಹೇಳಕ್ಕೆ ಅವಶ್ಯಕತೆ ಇಲ್ಲ. ಅದನ್ನು ಗೊತ್ತು, ನಾನು 2 ತಿಂಗಳಿಂದ ನೋಡಿದ್ದೆ ಅವೆಲ್ಲ ಒಂದು ಸುಮಾರು ವರ್ಷಗಳಿಂದ ನೋಡಿದೆ. ಈ ಏನ್ ಕೆಲಸ ಮಾಡಿದ್ರೆ ಅಂತ ಒಂದೊಂದು ಇನ್ಸಿಡೆಂಟ್ ಬೇರೆ ಇನ್ಸಿಡೆಂಟ್ಗಳು ಏನಾಗಿದೆ ಅದರಲ್ಲಿ ಮಾಡುವ ಕೆಲಸಗಳು ತಗೊಳ್ಳುತ್ತಿದೆ. ಅದರಲ್ಲಿ ನನಗೆ ಶಿವಶಂಕರ್ ಅವರ ಬಗ್ಗೆ ನನಗೆ ಈ ಬಂದಮೇಲೆ ಪರಿಚಯ, ನನ್ನ ಹಿಂದಿನ ಅವರು ಪರಿಚಯ ಇಲ್ಲ. ಬಂದ ಮೇಲೆ ನಾನು ಒಂದು 2 ದಿವಸ ಹೋಗಿದ್ದೆ ಅನ್ಸುತ್ತೆ. ಐ ತಿಂಕ್ ವೆರಿ ಸೆಕೆಂಡ್ ಡೇ ಅವ್ರ ಫಸ್ಟ್ ಡೇನೆ ಮಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆದ ವಿತಿನ್ 1 ಅವರಲ್ಲಿ ನನಗೆ ಇನ್ಫಾರ್ಮೇಶನ್ ಬಂತು, ಮಾಡಿದ ಅವನು ಅಕ್ಯೂಸ್ ಆಗಿದ್ದಾರೆ, ಅವನು ಇಲ್ಲಿಂದ ಹೋಗಿದ್ದಾರೆ, ಮೈಸೂರಿನಿಂದ ಹೋಗಿದೆ ಅಂತ ಗೊತ್ತಾಯ್ತು. ನಾನು ಸೆಕೆಂಡ್ ಫಸ್ಟ್ ಡೇ ಸೆಕೆಂಡ್ ಡೇ ಮೈಸೂರಲ್ಲಿ ಸಾಯಂಕಾಲ ನನ್ನ ಜೊತೆಗೆ ಸ್ನೇಹಿತರು ಯಾರು ಬಂದರು, ಊಟ ಹೋಗುವಂತ ಊಟ ಮಾಡುವ ಸಮಯದಲ್ಲಿ ಗೊತ್ತಾಯ್ತು. ಇಮಿಡಿಯೇಟ್ಲಿ ನನಗೆ ಅವಾಗ ಎಸಿಪಿ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ, ಡಿಸಿಪಿ ಲ್ಯಾಂಡ್ ಆರ್ಡರ್ ಕೇಳಿದೆ, ಯಾರಾದರೂ ಒಳ್ಳೆ ಆಫೀಸರ್ ಯಾರಿದ್ದರು ಹೇಳಿ ಇಮಿಡಿಯೇಟ್ಲಿ ಈ ಕೇಸ್ ಅಲ್ಲಿ ಹೋಗಿ ಕೆಲಸ ಮಾಡಬೇಕಂತ ಹೇಳಿದಾಗ ಡಿಸಿಪಿ ಯಾವಾಗಿರೋ ಡಿಸಿಪಿ ಶಿವಶಂಕರ್ ಅವರನ್ನು ಹೇಳಿದ್ರು, ಸರ್ ಶಿವಶಂಕರ್ ಇದೆ ಎಸಿಪಿ ಹೇಳ್ತಾರೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವರು ಟೀಮ್ ಕೆಲಸ ಡೆಫಿನೆಟ್ಲಿ ಆಗುತ್ತೆ ಅಂತ ಹೇಳಿದರು. ಇಮಿಡಿಯೇಟ್ಲಿ ಹೇಗೆ ಅಂತ ಹೇಳಿದೆ ಮತ್ತು ನಾನು ಕಾಲ್ ಮಾಡಿ ಶಿವಶಂಕರ್ ಇಮಿಡಿಯೇಟ್ಲಿ ಏನು ಇನ್ಫಾರ್ಮೇಶನ್ ಬೇಕಾಗಿತ್ತು ನಾನು ಪ್ರೊವೈಡ್ ಮಾಡಿದೆ. ನಾನು ಊಟ ಮಾಡಿ ಬರುವವರೆಗೆ ಶಿವಶಂಕರ್ ಅವರ ಟೀಮ್ ಹೋಗಿಬಿಟ್ಟು ಅವರು ಈ ಮನೆ ಐಡೆಂಟಿಫೈ ಮಾಡಿ ನೋಡಿ ನನಗೆ ಸರ್ ಮನೆ ಐಡೆಂಟಿಫೈ ಆಗಿದೆ, ಕನ್ಫರ್ಮ್ ಆಗಿದೆ, ಮನೆಯಲ್ಲಿ ಎಲ್ಲ ಸಸ್ಪೆಕ್ಟೆಡ್ ಮೆಟೀರಿಯಲ್ ಇದೆ ಅಂತ ಹೇಳಿದ್ದಾರೆ. ನೀನು ಅಷ್ಟು ಪ್ರಾಬ್ಲಮ್ ಆಗಿ ಊಟ ಕೂತ್ಕೊಂಡ ಸಮಯದಲ್ಲಿ ಇನ್ಫಾರ್ಮೇಶನ್ ಕೊಟ್ಟು ನಾನು ಊಟ ಮಾಡಿ ಬರುವವರೆಗೆ ಆಲ್ರೆಡಿ ಪ್ಲೇಸ್ ಗೊತ್ತಾಯ್ತು, ನಾನು ಅಲ್ಲಿಂದ ಸೀದಾ ಸ್ಕ್ವಾಡ್ ಬಂದೆ. ಆದ ನಂತರ ಸುಮಾರು ಕೆಲಸ ಇತ್ತು, ಐಡೆಂಟಿಫೈ ಮಾಡೋದು ಒಂದು ಕೆಲಸ, ಬಟ್ ಆದ ನಂತರ ಸುಮಾರು ಕೆಲಸ ಇತ್ತು. ನೆಕ್ಸ್ಟ್ ಆಲ್ಮೋಸ್ಟ್ ಒಂದು ವಾರ 10 ದಿವಸ ಕೇಸ್ ನಮ್ದಲ್ಲ, ನಾನು ಕೇಸ್ ಬಗ್ಗೆ ಮಾತಾಡಲ್ಲ, ಆ ಕೇಸ್ ಮಂಗಳೂರು ಸಿಟಿ ಪೊಲೀಸ್ ಇತ್ತು, ಅಲ್ಲಿ ಎಫ್ಐಆರ್ ಇತ್ತು. ಬಟ್ ಅದರಲ್ಲಿ ನಾವು ಎಷ್ಟು ಕೆಲಸ ಮಾಡಿದೀವಿ ಅಂದರೆ ನಿಮ್ಮ ಮೈನ್ಯೂ ಡೀಟೇಲ್ಸ್ ಅಲ್ಲಿ ಹೋಗಿ ಅವರ ಇನ್ವೆಸ್ಟಿಗೇಷನ್ ಮ್ಯಾಕ್ಸಿಮಮ್ ಕೆಲಸ ಮೈಸೂರು ಪೊಲೀಸರಿಂದ ಆಗಿದೆ. ಅದಕ್ಕೆ 3-4 ಡೇಸ್ ನಾನು ಆಲ್ಮೋಸ್ಟ್ 3 ಡೇಸ್ ಅಂತ ನಾನು ಮೆಟ್ರೋಲಿ ಪೊಲೀಸ್ ಸ್ಟೇಷನ್ ಕುತ್ಕೊಂಡು ನಾನು ಹೋಗ್ತಾ ಇದ್ದೆ ಕುತ್ಕೊಂಡಿದ್ದೆ ನನ್ನ ಜೊತೆ ಮಗಿ ಶಿವಶಂಕರ್ ಅವರು. ಶಿವಶಂಕರ್ ಏನಂದ್ರೆ ನಿಜವಾಗಿತ್ತು, ನಾನೇನು ಓನ್ಲಿ ಇನ್ಸ್ಟ್ರಕ್ಷನ್ ಪಾಸ್ ಮಾಡಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಪಾಪ ಎಕ್ಸಿಕ್ಯೂಷನ್ ಕೊಟ್ಟಿದ್ದೆ. ಅವರು ನಮ್ಮ ಜಯಕುಮಾರ್ ಮತ್ತೆ ಅವಾಗ ಇವರಿದ್ರು ಹರೀಶ್ ಬಾಬು, ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ನಾನು ಸಿಸ್ಟಮ್ಯಾಟಿಕಲ್ ಕೆಲಸ ಆಗಿದೆ ಅಂದ್ರೆ ಇವ್ರ ಕಡೆ ಒಂದು ಅಪ್ರಿಷಿಯೇಟೆಡ್. ಬಟ್ ಅಫಿಷಿಯಲಿ ಆನ್ ರೆಕಾರ್ಡ್ ಅಫಿಷಿಯಲ್ ಅವ್ರು ಅಪ್ರಿಷಿಯೇಟ್ ಮಾಡೋದು ಯಾಕಂದ್ರೆ ಕೇಸ್ ನಮ್ದಿಲ್ಲ, ನಾವು ಎಲ್ಲರೂ ಮಾತಾಡ್ತೇವೆ ಬಗ್ಗೆ.
ಬಂದು ಫಸ್ಟ್ ಸೆಕೆಂಡ್ ಇಟ್ಟು ತ್ರೀ ಡೇಸ್ ಅಂತ ಹೇಳಿದ ವಿಷಯ. ಅದಾದ ನಂತರ ನಾರ್ಮಲ್ ಆಗಿ ನಡೀತಾ ಇದೆ, ಲಭ್ಯವಾಗಿ ಹೋಗ್ತಾ ಇದ್ದು. ಸಡನ್ ಆಗಿ ರೀಸೆಂಟ್ ಆಗಿ ಮೂರನೇ ತಾರೀಕು ಜನವರಿ ಮೂರನೇ ತಾರೀಕು ಕೇಸ್ ಪ್ರಕರಣ ಆಗಿದೆ. ಪ್ರಕರಣ ಆದ ನಂತರ ತ್ರೀ ಫೋರ್ ಡೇಸ್ ಏನಿಲ್ಲ, ಆನಂತರ ಸ್ವಲ್ಪ ಅದು ಹೀಟಪ್ ಆಗಿಬಿಟ್ಟು ಆ ಕೇಸ್ ತುಂಬಾ ಒಂದು ಪ್ರೆಸ್ಟೇಜ್ ಇದು ತರ ಆಗಿಬಿಟ್ಟಿದೆ. ಅರೆಸ್ಟ್ ಮಾಡುವಾಗ ಸೇಮ್ ಆಸ್ ಯೂಶುವಲ್ ಆ ಪ್ರಕರಣ ಇಲ್ಲಿ ವಿಜಯನಗರ ಠಾಣೆಯಲ್ಲಿ ದಾಖಲಾಗಿತ್ತು. ಮತ್ತೆ ಎಸ್ ಎಸ್ ಟಿ ಕೇಸ್ ಇರುವುದರಿಂದ ಡೈರೆಕ್ಟ್ ಎಸ್ ಸಿ ಟಿಗೆ ಕೊಟ್ಟಿದ್ದೇನೆ. ಮತ್ತೆ ಅವರು ಸೇಮ್ ಆಯ್ತು ಎಲ್ಲ ಮೋಸ್ಟ್ ಆಫ್ ಎಲ್ಲ ಆಫೀಸರ್ ನಾವು ಭಾಗಿ ಮಾಡಿಸಿ ಕೆಲಸ ಮಾಡಿದ್ವಿ. ಬಟ್ ಅದರಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ಲರೂ ಕಷ್ಟಪಡಿದ್ವಿ. ಬಟ್ ಕಮಿಷನರ್ ಆಫೀಸ್ ಅಲ್ಲಿ ನಾನು ಕೂತ್ಕೊಂಡು ಒಂದೊಂದು ಮೈನ್ಯೂಟ್ ಡೀಟೇಲ್ಸ್ ಏನೇನು ಮಾಡಬೇಕು ಅಂತ ಶಶಿಕರ ಜೊತೆ ಕೂತ್ಕೊಂಡು ಇನ್ನೊಂದಂದ್ರೆ ನನ್ನ ಮೇಲೆ ಅಫ್ಕೋರ್ಸ್ ಅದು ಆಸ್ ಎ ಕಮಿಷನರ್ ನಮ್ಮ ಮೇಲೆ ಪ್ರೆಷರ್ ಇರುತ್ತದೆ, ಅದು ಏಕೆ ಇರ್ತದೆ. ಬಟ್ ಏನ್ ಕೆಲಸ ಹೇಳಿದ್ರು ಸಿಚುವೇಶನ್ ಇದು ಮಾಡಿಸಿ ಇದು ಮಾಡಿಸಿ ಇದು ಮಾಡಿಸಿ ಇದು ನೆವರ್ ಸೇಮ್ ಸರ್ ಆಗಲ್ಲ ಅಂತ. ಅದು 24 hours ನೈಟ್ 3 o'clock ಕಾಲ್ ಮಾಡಿ ಮಾಡಿದ್ರೆ ಆಗ್ತಾ ಇತ್ತು, 2 ಗಂಟೆ ರಾತ್ರಿ ಹೇಳಿದ್ರು ಆಗ್ತಾ ಇತ್ತು. ಸೊ ಅಷ್ಟು ಪೇಷನ್ಸ್ ಇಂದ ಆ ಕೇಸ್ ಡಿಟೆಕ್ಟ್ ಆಗಿ ಸುಮಾರು ಜನ ಕೆಲಸ ಮಾಡಿದ್ದಾರೆ. ಬಟ್ ಆ ದಿನ ಲಾಸ್ಟ್ 2 days ಕೆಲಸ ಮಾಡಿದ್ದು ಅದು ಸ್ವಲ್ಪ ಡಿಫ್ರೆಂಟ್ ಇದರಲ್ಲಿ ಆಯ್ತು. ಮಾಹಿತಿ ಲೀಕ್ ಆಗ್ತಾ ಇದ್ರಿಂದ ಓನ್ಲಿ ಒಂದು 4-5 ಜನ ಮಾತ್ರ ನಾನು ಶಿವಶೇಖರ್ ಮತ್ತೆ ರಾಜು ಅಸರುದ್ದೀನ್ ರಾಜು ದಿವಾಕರ್ 4-5 ಜನ ಗೊತ್ತಿಗೆ ಆಗ್ತಾ ಇದ್ದೀನಿ ಅಂತ ಹೇಳ್ಬೇಕು. ಈಗ ಅಸರುದ್ದೀನ್ ಅಂತ ಹೇಳ್ಬೇಕಂದ್ರೆ ಅಸರುದ್ದೀನ್ಗೆ ಆ ದಿನ ನಾನು ಬೆಂಗಳೂರಲ್ಲಿ ಇದ್ದೆ. ಅಸರುದ್ದೀನ್ ದಿವಾಕರ್ ಅಸರುದ್ದೀನ್ ದಿವಾಕರ್ ಎಲ್ಲಿ ಹೋಗ್ಬೇಕಂತ ಹೇಳಿಲ್ಲ, ನಾನು ಏರ್ಪೋರ್ಟ್ ಹೋಗ್ಬೇಕು ಹೇಳಿದ್ರು ಅಷ್ಟೇ. ಎಲ್ಲಿ ಹೋಗ್ಬೇಕು ಸರ್, ಏನ್ ಹೋಗ್ಬೇಕು ನಾನು ನೀವು ದಯ ಮಾಡ್ಕೊಡುವ ನನಗೆ ಶಿವಶೇಖರ್ ಮಾತ್ರ ಒಬ್ಬ ಅಸರುದ್ದೀನ್ ದಿವಾಕರ್ ಯಾವಾಗಲೂ ಮಾಮೂಲು ಕಾಣಿಸ್ತಿದ್ರು. ಡೈರೆಕ್ಟ್ ಏರ್ಪೋರ್ಟ್ ರೀಚ್ ಆಗಿ ಟಿಕೆಟ್ ಅವ್ರು ಬೋರ್ಡಿಂಗ್ ಪಾಸ್ ನೋಡೋದು ಎಲ್ಲಿ ಹೋಗ್ತಾರೆ ಗೊತ್ತಿರ್ಲಿಲ್ಲ. ಆ ರೀತಿಯಲ್ಲಿ ಕೆಲಸ ಆಯ್ತು. ಬಟ್ ಹತ್ತಿ ಹೋಗ್ಬಿಟ್ಟು ಆ ನೈಟ್ 10 o'clock ರೀಚ್ ಆದ ನಂತರ ಸರ್ ರೀಚ್ ಆಗಿ ಸರ್ ಫರ್ದರ್ ಇನ್ಸ್ಟ್ರಕ್ಷನ್ ಸರ್ ಇನ್ಸ್ಟ್ರಕ್ಷನ್ ಕೊಟ್ಟಿತ್ತು. ಅಂಡ್ ಹೋಲ್ ನೈಟ್ ನನಗೆ ಶಿವಶಿವರಿಗೆ ಮತ್ತೆ ಅಸರುದ್ದೀನ್ ದಿವಾಕರ್ ನಿದ್ರೆ ಪ್ಲಸ್ ಇಬ್ಬರು ಸ್ಟಾಫ್ ನನ್ನ ಹೆಸರು ಮಂಜುನಾಥ ಇದೆ ಮಹೇಶ್ ಮಂಜುನಾಥ ಇಬ್ಬರು ಮಾಸ್ಟರ್. ಹೋಲ್ ನೈಟ್ ನೈಟ್ 3 ಗಂಟೆಗೆ ಅವಶ್ಯಕತೆ ಇತ್ತು. ಶಿವಶೇಖರ್ ನೀವು ಸರ್ ಏನೋ ಬ್ಯಾಂಗ್ಳೂರ್ ಹೋಗ್ತಾ ಇದ್ದ ಮಾಹಿತಿ ಸಿಮಿಡಿಯೇಟ್ಲಿ ಬಸ್ಸಸ್ ಎಲ್ಲ ಚೆಕ್ ಮಾಡಿಸಿ ನೆರವು ಕಡೆ 3 ಗಂಟೆಗೆ 2:30 ಆಗ್ತಾ ಇತ್ತು. ಶಿವಶೇಖರ್ ಯಾರು ಕಳಿಸೋಣ ಅಂದ್ರೆ ಸರ್ ನಾನೇ ಹೋಗ್ತೀನಿ ಸರ್ ಅಂತ. ಅದು ಲೆವೆಲ್ ಆಫ್ ಕಮಿಟ್ಮೆಂಟ್. ಎಸಿಪಿ ಐಒ ಎಷ್ಟು ಜನ ಆಫೀಸರ್ಸ್ ಇದ್ರು, ಬಟ್ ಆ ನೈಟ್ ಆಗಿರೋ ಯಾರಿಗೆ ತೊಂದರೆ ಕೊಡ್ಬೇಕಂತ ಹೇಳ್ಬಿಟ್ಟು 3 ಗಂಟೆಗೆ ಏನ್ ಮಾಡೋಣ ಅಂದ್ರೆ ಸರ್ ನಾನೇ ಹೋಗ್ತೀನಿ ಸರ್ ಚೆಕ್ ಮಾಡಕ್ಕೆ ಅಂತ. ಸೊ ಅದು ಲೆವೆಲ್ ಆಫ್ ಕಮಿಟ್ಮೆಂಟ್. ಅಲ್ಲಿ 24 hours ಕೆಲಸ ಮಾಡಿ. ಸೊ ಎಫರ್ಟ್ ಇದೆ, ಹಾರ್ಡ್ ವರ್ಕಿಂಗ್. ನಾನು ಅಫ್ಕೋರ್ಸ್ ಐ ವಾಸ್ ಕಂಪ್ಲೀಟ್ಲಿ ಟ್ರೈನಿಂಗ್ ಏನೇನೋ ಹೇಳ್ತಾ ಇದ್ರು. ಬಟ್ ಆ ಇಬ್ಬರು ಮಾಡಿದ ಕೆಲಸ ಮತ್ತೆ ದಿವಾಕರ್ ಜೊತೆ ಇದ್ರು ಇದನ್ನ ಇಮಿಡಿಯೇಟ್ಲಿ ಮಾಡಿದ್ರು. ಅದು ಅವ್ರು ಬಿಟ್ಟು ಬೇರೆಯವರು ಮಾಡಿದ್ದಾರೆ. ಬಟ್ ನಮ್ಗೆ ಇಬ್ಬರು ಏನಿದ್ದಾರೆ ಹೇಳಿದ್ರೆ ಅವ್ರು ನಾನು ಹೇಳ್ತಾ ಇದ್ದೀನಿ. ಬಟ್ ಆ ಲೆವೆಲ್ ಆಫ್ ಕಮಿಟ್ಮೆಂಟ್ ಇಂದ ಕೆಲಸ ಮಾಡಿದ್ರು. ಜೊತೆ ಹಿಂದೆ ಪ್ರತಿ ಕೇಸ್ ಆ ಹೈಲೈಟ್ ಮೈಸೂರು ಸಿಟಿನಲ್ಲಿ ತುಂಬಾ ಸೆನ್ಸೇಷನಲ್ ಕೇಸ್ ಏನಾಗಿದೆ, ಯಾವ ಕೇಸ್ ಹೆಸರು ಹೇಳಿದ್ರು ಯಾವ ಕೇಸ್ ಹೇಳಿದ್ರು ಶಿವಶೇಖರ್ ಹೆಸರು ಹೇಳ್ತಾರೆ. ಕಮಿಟ್ಮೆಂಟ್ ರಿಯಲಿ ಅದು ವೆರಿ ರೇರ್ ಕ್ವಾಲಿಟಿ ಅದು. ಯಾಕಂದ್ರೆ ನಮ್ಮ ಸ್ಟೇಷನ್ ಅಲ್ಲಿ ನಮ್ ಸಬ್ಜೆಕ್ಟ್ ಮಾಡಿರೋ ಕೇಸ್ ಬಗ್ಗೆ ನಾನು ಬೇರೆ ಸ್ಟೇಷನ್ ನನಗೆ ಯಾಕೆ ಅಂತ ಅನ್ಕೊಳ್ತಾರೆ ಸುಮಾರು ಜನ. ಬಟ್ ಅವ್ರು ಮಾತ್ರ ಅವ್ರ ಕೇಸ್ ಇದ್ರೋಸ್ಕರ ಹೋಗಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಡೆಡಿಕೇಶನ್ 24 hours ಕೆಲಸ ಮಾಡೋದು ಅದು ಅನ್ಲೆಸ್ ಯು ರಿಯಲಿ ಪ್ಯಾಷನ್ ಅಬೌಟ್ ಯುವರ್ ಪ್ರೊಫೆಷನ್ ಯು ಆರ್ ರಿಯಲಿ ಎಂಜಾಯ್ ದಟ್ ಡಿಟೆಕ್ಟಿವ್ ಕೇಸ್ ಕಮಿಟ್ಮೆಂಟ್ ಲೆವೆಲ್ ಆಗಲಿ. ಅಂಡ್ ಈ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಅವರು ಕಾಲೇಜ್ ಕೆಟ್ಟ ಹೆಸರು ಬರಬಾರ್ದು ಕಮಿಟ್ಮೆಂಟ್ ಇದ್ರು ಧ್ಯಾನ ಮಾಡಲ್ಲ. ಸೊ ಅಷ್ಟು ಚೆನ್ನಾಗಿ ಮಾಡಿದ್ರು ಇಬ್ಬರು ಆಫೀಸರ್ಸ್ ಇವರು ಸಹ ನೀವು ಸಕ್ಸಸ್ಫುಲ್ ಆಗಿ ಇರ್ತಾರೆ. ಬಟ್ ಸ್ವಲ್ಪ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಅದು ಡಿಫರೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಸ್ತಿ ಪೊಲೀಸ್ ಕೆಲಸ ಮಾಡೋದು ಕಮ್ಮಿ. ನಾನು ಐ ವಾಸ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೆ, ಐ ವಾಸ್ ಇನ್ ರಿಸರ್ಚ್ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಸಿಟಿ ಬೋರ್ಡ್. ನನ್ನ ಕೆರಿಯರ್ ಸ್ಟಾರ್ಟೆಡ್ ಇನ್ ಎಲೆಕ್ಟ್ರಿಸಿಟಿ ಬೋರ್ಡ್. ಅವಾಗ ಪೊಲೀಸರ ಜೊತೆ ಇರ್ತಾರೆ. ಬಟ್ ಯಾವಾಗ ಇದ್ದೀನಿ ಬಟ್ ರಿಸರ್ಚ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೇನೆ. ಬಸ್ ಅಂತಾರೆ. ಐ ಎಂಜು ಹೈದರಾಬಾದ್ ವರ್ಕ್ ಫಾರ್ ಲಾಂಗ್ ಪೀರಿಯಡ್ 4 ವರ್ಷ ಕೆಲಸ ಮಾಡಿದೆ. ಸೊ ಅದು ಡಿಫ್ರೆಂಟ್ ಕೈಂಡ್ ಆಫ್ ರೆಸ್ಟ್ರಿಕ್ಟೆಡ್ ಫೀಲ್ಡ್ ಜಾಸ್ತಿ ಮಾಡಕ್ಕೋಲ್ಲ. ಬಟ್ ಆದಷ್ಟು ಬೇಗ 1 ವರ್ಷ ಕಂಪ್ಲೀಟ್ ಮಾಡಿ ಮತ್ತೆ ಮೈಸೂರು ಸಿಟಿ ಬನ್ನಿ. ಹೋಪ್ಫುಲಿ ಅಲ್ಲಿ ಬೇಕಾಗುತ್ತೆ.
ಸೊ ಮತ್ತೆ ಇವರು ಇವರಿಗೆ ಅಫ್ಕೋರ್ಸ್ ಸುಚೇಂದ್ರ ಅವರು ಇಲ್ಲೇ ಪಕ್ಕದಲ್ಲಿ ಇರ್ತಾರೆ, ಏನೋ ಪ್ರಾಬ್ಲಮ್ ಆಸ್ ರಿಕ್ವೈರ್ಡ್ ವಿ ಹ್ಯಾವ್ ದ ರೈಟ್ ಟು ಕಾಲ್ ಡಿ ವಿಲ್ ಕಮ್ ದೇರ್ ನೋಡೋದು ಅಂತ. ಸೊ ಇಬ್ಬರಿಗೆ ದೇವರು ಒಳ್ಳೇದು ಮಾಡಬೇಕು. ಇವರು ನೆಕ್ಸ್ಟ್ ಸೆಷನ್ ಅಂತಂದ್ರೆ ಸಕ್ಸಸ್ಫುಲ್ ಆಗ್ತೀರಾ ಅದರಲ್ಲಿ ಏನು ಮಾಡ್ತೀವಿ, ಯಾಕಂದ್ರೆ ಈ ಹಾರ್ಡ್ ವರ್ಕ್ ಮಾಡೋದಕ್ಕೆ ಸಕ್ಸಸ್ ಆಟೋಮೆಟಿಕ್ ಬರುತ್ತೆ. ಮೇ ಬಿ ಎ ಡೇ ಅರ್ಲಿ ಅವರ್ ಆಟ ಬಟ್ ಸಕ್ಸಸ್ ಡೆಫಿನೆಟ್ಲಿ ಬರುತ್ತೆ. ಅಂಡ್ ಈಗ ಇಲ್ಲಿಂದ ನಮ್ಮ ಸಿಟಿಯಿಂದ ಹೋಗ್ತಾ ಇರೋದು ನಮ್ಮ ಆಲ್ ಇನ್ಸ್ಪೆಕ್ಟರ್ಸ್ ಅಂಡ್ ACPs. ನಿನ್ನೂ ಎಲ್ಲರಿಗೆ ಮೋಸ್ಟ್ ಆಫ್ ದ ಪೀಪಲ್ ಎಕ್ಸೆಪ್ಟ್ ಒಬ್ಬರಿಬ್ಬರು ಬಿಟ್ಟು ಈಗ ರಗಳನ್ನು ಮಾಡಲಾಗಿದೆ, ಈಗ ಗೊತ್ತಾಯ್ತು ಅವ್ರದ್ದು ಸ್ಟೇಷನ್ ಚೇಂಜ್ ಆಗಿದೆ. ಸೊ ಮೋಸ್ಟ್ ಆಫ್ ದ ಎಕ್ಸೆಪ್ಟ್ ನಮ್ಮ ಜಯಕುಮಾರ್ ಬಿಟ್ಟು, ಜಯಕುಮಾರ್ ಮತ್ತೆ ಜೀವನ್ ಬಿಟ್ಟು ಮುಂದೆ ಎಲ್ಲರಿಗೂ ಒಳ್ಳೆ ಒಳ್ಳೆ ಸೈಕಲ್ಸ್ ಒಳ್ಳೆ ಒಳ್ಳೆ ಸಬ್ಜೆಕ್ಟ್ ಸಿಕ್ಕಿದ್ದಾರೆ. ಮತ್ತೆ ಶಿಶುದಲ್ಲಿ ಚೇಂಜ್ ಆಗಿದೆ ಬಟ್ ಮ್ಯಾಕ್ಸಿಮಮ್ ಎಗ್ರೆಸಿವ್ ಮೋರ್ ದನ್ 90% ಪೀಪಲ್ ಬಾಟ್ ವೆರಿ ಗುಡ್ ಪ್ಲೇಸಸ್ ಅಂಡ್ ದಟ್ ಬಿ ಫಾರ್ಚುನೇಟ್ಲಿ ಕ್ರೆಡಿಟ್ ಟು ಡಿಪಾರ್ಟ್ಮೆಂಟ್ ಅಂಡ್ ಓನ್ಲಿ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟಿಂಗ್ಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಿದೆ ಎಲ್ಲರೂ. ಅದಕ್ಕೋಸ್ಕರ ನೀವು ಹೋಗಿ ಒಳ್ಳೆ ಕೆಲಸ ಮಾಡಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳ್ಳೆ ಹೆಸರು ತರಬೇಕು, ದಕ್ಕೂ ಪರ್ಟಿಕ್ಯುಲರ್ಲಿ ಮೈಸೂರು ಸಿಟಿ ಪೊಲೀಸ್ ಒಳ್ಳೆ ಹೆಸರು ತರಬೇಕು. ಅಂಡ್ ಹೀಗೆ ಇಲ್ಲಿ ಸುಮಾರು ಜನ ಆಲ್ರೆಡಿ ಸ್ಟಾಫ್ ಆಫೀಸರ್ಸ್ ಮಾಡಿದ್ದಾರೆ. ಇಲ್ಲ ಮೈಸೂರು ಇಸ್ ಅ ಬ್ಯೂಟಿಫುಲ್ ಪ್ಲೇಸ್ ಟು ವರ್ಕ್. ನಮ್ಮ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ ತುಂಬಾ ಒಳ್ಳೆ ಸಿಬ್ಬಂದಿ ಇದ್ದಾರೆ. ಅದಕ್ಕಿಂತ ಏನಂದ್ರೆ ಇಲ್ಲಿ ಮೈಸೂರು ಎಲ್ಲ ಜನ ಮೈಸೂರಿನಲ್ಲಿ ಇರುವ ಜನ ಬಾಂಧವರೆಲ್ಲ ಇಂಥ ಒಳ್ಳೆ ಜನರು. ನಾನು ಸುಮಾರು ಕಡೆ ಕೆಲಸ ಅಷ್ಟು 14 ಇಯರ್ಸ್ ಕೆಲಸ ಮಾಡಿದ್ರೆ ದ ಬೆಸ್ಟ್ ಪೀಪಲ್ ಹ್ಯಾವ್ ಸೀನ್ ಇನ್ ಮೈಸೂರು. ಅಂಡ್ ನಾವು ಮಾಡುವ ಸಣ್ಣ ಸಣ್ಣ ಕೆಲಸನೇ ನಾವು ಎಷ್ಟು ಅಪ್ರಿಶಿಯೇಟ್ ಮಾಡಿ ಎನ್ಕರೇಜ್ ಮಾಡೋರಿದ್ದಾರೆ. ಇಲ್ಲಿ ಜನ ಒಳ್ಳೆ ಜನ ದಟ್ಟಿಗೆ ಪ್ರತ್ಯೇಕವಾಗಿ ಹೇಳ್ತೀನಿ, ಮಾತಾಡಿದ್ರೆ ಇದ್ದಾರೆ ಪ್ರತಿ ಒಂದು ಕೆಲಸಕ್ಕೆ ಇವತ್ತು ಮಾಡಿದ ಪ್ರತಿ ಒಂದು ಕೆಲಸಕ್ಕೆ ಬೆನ್ ತಟ್ಟಿ ಸಪೋರ್ಟ್ ಮಾಡಿ ಸರ್ ಮಾಡಿ ಚೆನ್ನಾಗಿದೆ ಅಂತ ನಮ್ಮ ಜೊತೆಗಳಿದ್ದು ಎವ್ರಿ ಮೂಮೆಂಟ್ ಎನ್ಕರೇಜ್ ಮಾಡ್ತಾ ಇದ್ದಾರೆ. ನಾನು ಬೇರೆಗಳು ಇದ್ದಾರೆ, ಬೇರೆಗಳು ಫ್ರೆಂಡ್ಸ್ ಇದ್ರು ಮೀಡಿಯಾದಲ್ಲಿ, ಬಟ್ ಇಲ್ಲಿ ಇರುವ ಯುನಿಟಿ ಆ ಎನ್ಕರೇಜ್ಮೆಂಟ್ ಐ ನೆವರ್ ಸೀನ್. ಅಂಡ್ ಬೆಂಗಳೂರಲ್ಲಿ ನೋಡಿಲ್ಲ, ರಾಮನಗರದಲ್ಲಿ ನೋಡಿಲ್ಲ, ಬೇರೆ ಎಲ್ಲಿ ನೋಡಿಲ್ಲ, ಅಲ್ಲೂ ಇದ್ರು ಬಟ್ ಇದ್ರೆ ಈ ಲೆವೆಲ್ ಆಫ್ ಎನ್ಕರೇಜ್ಮೆಂಟ್. ಸೊ ವೆರಿ ಡೆಫಿನೆಟ್ಲಿ ಡೂಯಿಂಗ್ ಗುಡ್ ವರ್ಕ್ ಮೈಸೂರಲ್ಲಿ. ನಿಮ್ಮೆಲ್ಲ ಸಪೋರ್ಟ್ ಬೇಕು. ನಮ್ಮ ಸಿಬ್ಬಂದಿ ನೀವು ನಮ್ಮ ಸಿಬ್ಬಂದಿ ಸಿಬ್ಬಂದಿ ನಾವು ಯಾವಾಗ ನಮ್ಮ ಆಫೀಸರ್ ಸಿಬ್ಬಂದಿ ಐ ಟ್ರೀಟ್ ಆಲ್ವೇಸ್ ಐ ಮೈ ಫ್ಯಾಮಿಲಿ ಮೆಂಬರ್ಸ್. ಏನಾದರೂ ಋತುವಿನಲ್ಲಿ ಇರ್ತೀವಿ, ಏನಾದರೂ ಕೇಳ್ತೀವಿ, ಕೆಲಸ ಮಾಡಬೇಕು, ಹೊಟ್ಟೆಗೆ ಕೆಲಸ ಮಾಡಿ ಈ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಬರ್ತಾ ಇದ್ದೇವೆ, ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಬೇಕು. ಮತ್ತೊಮ್ಮೆ ಈಗ ನಮ್ಮ ಕಡೆಯಿಂದ ವರ್ಗಾವಣೆ ಆಗಿರುವ ಇಬ್ಬರು ನಮ್ಮ ಎಸಿಪಿ ಹಜರುದ್ದೀನ್ ಎಸಿಪಿ ಶಿವಶೇಖರ್ ಮತ್ತು ಹಜರುದ್ದೀನ್ ಅವರ ಜೊತೆ ಇಲ್ಲಿಂದ ಹೋಗ್ತಾ ಇರುವ ಎಲ್ಲ ಅಧಿಕಾರಿಗಳಿದೆ. ನಮ್ಮ ಕಡೆಯಿಂದ ನನ್ನ ಬೆಸ್ಟ್ ವಿಶೇಷ ಹೋಗಿ ಅದೇ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ಮಾಡಿಕೊಂಡು ಮತ್ತೆ ವಾಪಸ್ ಜೂನ್ ಅಲ್ಲಿ ವಾಪಸ್ ಬರುತ್ತೆ. ಮತ್ತೆ ಬಿ ಹ್ಯಾವ್ ಸಗೇನ್ ವೆಲ್ಕಮ್ ಪಾರ್ಟಿ ಟು ಯು ಆಲ್. ಥ್ಯಾಂಕ್ ಯು ಮಚ್. ಥ್ಯಾಂಕ್ ಯು ರವಿಶಂಕರ್, ರವಿಶಂಕರ್ ಸರ್ ನಮ್ಮ ಸಾಹುಗಳಿಗೆ ನಾವು ಬಿಟ್ಕೊಳ್ಳೋ ಒಳ್ಳೆ ಮಾಡಲೇಬೇಕು. ನೀವು ಬರಲೇಬೇಕು ಅಂತ ಇವತ್ತು ನಿಮ್ಮ ಮನೆಯವರು ಬರಲೇಬೇಕು ಸರ್ ನೀವು ಅಂತ ಹೇಳಿದ್ದಾರೆ. ರವಿಶಂಕರ್ ಇವರ್ ರಿಯಲಿ ಇವರ್ ಅಮೇಝಿಂಗ್ ಲವ್ಲಿ ಪರ್ಸನ್. ನೀವು ಒಳ್ಳೆ ಕೆಲಸ ಮಾಡಬೇಕು. ಈಗ ನಾ ಕೇಸ್ ಅವ್ರ ಸ್ಟೇಷನ್ ಡೇ ಡಿಟೆಕ್ಟ್ ಆದ್ರೆ ಹೇಳಪ್ಪ ಅಂತ ಹೇಳಿದ್ರೆ ಎಲ್ಲ ಕಷ್ಟಪಟ್ಟು ನಮ್ಮ ಸ್ಟಾಫ್ ಆಫೀಸರ್ ಎಲ್ಲರೂ ನಾವು ಇವತ್ತು ನಾವು ಹೊಡ್ಕೊಳ್ಳೇಬೇಕು ಅಂತ ಐದು ತಪ್ಪು ಮಾಡಿ ಅಂತ. ಸೊ ಇದು ಲಾಟ್ ಆಫ್ ಲವ್ ಶಿವಶಂಕರ್ ಅಂಡ್ ಅಭಿವೃದ್ಧಿ ಇಬ್ಬರ ಮೇಲೆ ಅಂತ ಅಭಿಷೇಕರ್ ಡೇ. ಅಂಡ್ ಇಸ್ ವೆರಿ ವೆರಿ ದೀಸ್ ಆರ್ ವೆರಿ ಗ್ರೇಟ್ ಕ್ವಾಲಿಟೀಸ್. Everyone has different different qualities. There is other different qualities. Happiness, you know, expresses happiness, you know, happiness and all that. So thank you, Ravi Shankar, and thank you, one and all. Thank you very much. I am a moon ocean of Kala. Ili aim a Kartavirana Hero is there. Adho, Sampoon Vagi Nange, Thutthiya Natham Kottide. A Thutthiya Kaarana, Nanna Jotili Kansam Antantan, Upovagadara, ಅಥವಾ ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಆ ಗೌರವ ಸಲ್ಲುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ನಮ್ಮ ಯಾವುದೇ ಕ್ಲಿಷ್ಟ ಪರಿಸ್ಥಿತಿಗಳಲ್ಲಿ ನಮ್ಮ ಜೊತೆ ಕರ್ತವ್ಯ ನಿರ್ವಹಿಸಿದ್ರು. ಅವರು ಪಟ್ಟಂತ ಕಷ್ಟಗಳಲ್ಲಿ ಅವರ ಕೋರ್ಸ್ ಶ್ರದ್ಧೆಯಿಂದ ನಾವು ಸಕ್ಸಸ್ ನ ಕಂಡ್ವಿ. ಆ ಕ್ರೀಡೆಗಳನ್ನ ನಾನು ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ. ನಾನು ಈ ಅವಧಿಯಲ್ಲಿ ಏನ್ ಕೆಲಸ ಮಾಡಿದೆ, ನನ್ನ ಸರ್ವಿಸ್ ನಲ್ಲಿ
ಬೇರೆ ಎಲ್ಲಾ ಕಡೆ ಕೆಲಸ ಮಾಡಿದ್ದಕ್ಕೆ ಹೆಚ್ಚಿನ ತೃಪ್ತಿಯನ್ನು ನಾನು ಪಡ್ಕೊಂಡಿದ್ದೀನಿ. ಮೈಸೂರು ಜನಗಳಿಗೆ, ಮೈಸೂರಿನ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೇನೆ. ನನಗೆ ಸಂತೃಪ್ತಿಯಾದ ಒಂದು ಕೆಲಸ ಮಾಡಿದ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನಗೆ ಸಂತೋಷವಾಗಿ ಇದನ್ನು ನಿರ್ಗಮಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವಂದನೆ ಅರ್ಪಿಸ್ತಾ ತಾಯಿ ಚಾಮುಂಡೇಶ್ವರಿ ಸದಾಕಾಲ ನಮ್ಮ ಕಷ್ಟದಲ್ಲಿ ನಮ್ಮ ಜೊತೆಗಿದ್ಲು, ಮತ್ತೆ ನೀವು ಎಲ್ಲಾ ಸಿಬ್ಬಂದಿಗಳು, ಅದೇ ರೀತಿ ನನ್ನ ಸೌಭಾಗ್ಯ ನಮ್ಮ ಹಿರಿಯ ಅಧಿಕಾರಿಗಳು, ಮಾನ್ಯ ಪೊಲೀಸ್ ಆಯುಕ್ತರಾದಂತಹ ಇಂಜಿನಿಯರ್ ಚಂದ್ರಗುಪ್ತ ಸಾಯ್ ಆಗಿರ್ಬೋದು, ಈಗ ಬಂದಿರತಕ್ಕಂತ ನಮ್ಮ ರಮೇಶ್ ಬಾಣ ಸಾಹೇಬ್ ಆಗಿರ್ಬೋದು, ಎಲ್ಲರೂ ಕೂಡ ಎಂತ ಒಳ್ಳೆಯ ಅಧಿಕಾರಿಗಳು ಅಂತಂದ್ರೆ ನಾನು ನನ್ನ ಸರ್ವಿಸ್ ಅಂತ ಎಲ್ಲರೂ ನೋಡಿರಲಿಲ್ಲ. ಈಗ ನಮ್ಮ ಈಗ ಪ್ರೆಸೆಂಟ್ ಇರುವಂತಹ ಕಮಿಷನ್ ಸಾಹೇಬರದು ಕೇವಲ ಒಂದು ಕೇಸ್ ನಲ್ಲಿ ನಮ್ಮನ್ನ ಎಷ್ಟು ಕೊಂಡಾಡಿದ್ರು ಅಂತ ಹೇಳಿದ್ರೆ ಬಹುಶಃ ಹಿರಿಯ ಅಧಿಕಾರಿಗಳ ಒಂದು ಒಂದು ಒಳ್ಳೆಯ ಮಾತಿಗೆ ಕೂಡ ನಾವು ಚಡಪಡಿಸ್ತಾ ಇರ್ತೀವಿ. ಒಂದೇ ಒಂದು ಒಳ್ಳೆ ಮಾತಾಡಲಿ, ಒಂದೇ ಒಂದು ಬೆಂಕಪ್ಪ ಕೆಲಸ ಮಾಡಲಿ ಅಂತ ನಾವು ಸದಾ ಚಡಪಡಿಸ್ತಿರ್ತೀವಿ. ಆದ್ರೆ ಈ ಸಾಹೇಬರದ್ದು ನಮ್ಮ ಎಷ್ಟು ಚೆನ್ನಾಗಿ ಆಕ್ಚುಲಿ ಕ್ರೆಡಿಟ್ ಅವ್ರಿಗೆ ಹೋಗಬೇಕಿತ್ತು. ಆ ಎಲ್ಲಾ ಕ್ರೆಡಿಟ್ ಗಳನ್ನ ನಮಗ್ ಕೊಟ್ಟು ಹಿರಿಯ ಅಧಿಕಾರಿಗಳ ಮುಂದೆ ನಮ್ಮನ್ನ ಫೋಕಸ್ ಮಾಡಿದ್ರು. ಅವ್ರಿಗೆ ನಿಜವಾಗ ಆಕ್ಚುಲಿ ನಾಯಕತ್ವದ ಗುಣ ಆ ಸಾಹೇಬರು ಅಂತ ಸಾಹೇಬರು ಇದ್ದಲ್ಲಿ ನಾವು ವರ್ಗಾವಣೆ ಆಗಿದ್ದು ಒಂದು ಬೇಜಾರಿದೆ ನನಗೆ. ಮುಂದಿನ ದಿನ ಸಾಹೇಬರ ಹತ್ರ ಕೆಲಸ ಮಾಡುವಂತ ಸೌಭಾಗ್ಯ ನನ್ನದಾಗಲಿ. ಮತ್ತೆ ಅದೇ ರೀತಿ ನನ್ನ ಸಹೋದ್ಯೋಗಿ ಮಿತ್ರರಾದಂತ ಅಜುದ್ದೀನ್, ನನ್ನ ಸಬ್ಡಿವಿಷನ್ ಆದ ಒಂಥರ ಲೀಗಲ್ ಅಡ್ವೈಸರ್ ಇದ್ದಂಗೆ. ಮತ್ತೆ ಕೆಲಸದಲ್ಲೂ ಅಷ್ಟೇ, ಬ್ಯಾಂಗ್ಳೂರ್ ಕೇಸ್ ನಲ್ಲೂ ನಾನು ಅವನ ಜೊತೆ ಹೋಗಿದ್ದೆ ತಮಿಳುನಾಡಿಗೆ. ಈಗ ಮೊನ್ನೆ ಮೊನ್ನೆ ಸ್ಯಾಂಡ್ರೋವಿ ಕೇಸ್ ನಲ್ಲಿ ಆಗ್ಬಹುದು, ಒಂದ್ ಯಾವ್ದೋ ಒಂದು ಫೇಕ್ ರೇಪ್ ಕೇಸ್ ಅಂತ ರಿಪೋರ್ಟ್ ಆಯ್ತು, ಅದರಲ್ಲಿ ಕುಂದಗೋಳ ಕೇಸ್ ಆಯ್ತು. ಪ್ರತಿಯೊಂದು ಕೇಸ್ ಅನ್ನು ನನ್ನ ಜೊತೆ ಜೊತೆ ನಿಂತವರು, ನನ್ನ ಎಲ್ಲಾ ಸಂಸ್ಥೆಗಳ ಅಧಿಕಾರಿಗಳು ಜೊತೆ ಈತನ ವ್ಯಕ್ತಿತ್ವ ಹೇಗಿದೆ ಅಂತ ಹೇಳಿದ್ರೆ ಸೇಮ್ ನನಗೆ ಮ್ಯಾಚ್ ಆಗುವಂತ ವ್ಯಕ್ತಿತ್ವ. ಅವನು ಎಲ್ಲರೂ ಕೂಡ ನಂದಲ್ಲ ನಂದಲ್ಲ ಅಂತ ಅಂತಾನೆ ಅಲ್ಲ. ಮತ್ತೆ ಆಲ್ಮೋಸ್ಟ್ ಎಲ್ಲಾ ಕೇಸ್ ನಲ್ಲೂ ಅವ್ರಿಗೊಂದು ಉತ್ಸಾಹ ಇದೆಯಲ್ಲ, ಅದು ಯಾವುದು ವ್ಯತ್ಯಾಸನೇ ಆಗ್ತಾ ಇಲ್ಲ. ಪ್ರತಿಯೊಂದು ಕೇಸ್ ನಲ್ಲೂ ಪ್ರತಿಯೊಂದು ಯಾವುದೇ ಹಂತದಲ್ಲಿ ಕೆಲಸ ಹೇಳಿ ಒಂದು ಕ್ಷಣದಲ್ಲೂ ಕೂಡ ನೀವು ಯಾಕಪ್ಪ ಹೇಳ ಅಂತ ಒಂದು ಸಲ ಫೀಲಿಂಗ್ ಬರೋ ನಮ್ಮ ಜೊತೆ ನೆಡ್ಕೊಂಡಿಲ್ಲ. ಅಷ್ಟು ಒಂದು ಅದ್ಭುತವಾದ ವ್ಯಕ್ತಿ ಅವನ ಆಕ್ಚುಲಿ ನಮ್ಮ ಇಲಾಖೆ ಒಂದು ಆಸ್ತಿ. ಮೊನ್ನೆ ಮೊನ್ನೆ ಸ್ಯಾಂಡ್ರೋ ಕೇಸ್ ನಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಅದನ್ನು ಯಾರು ಇವರು ಮಾಡಲ್ಲ. ನನಗೆ ಮತ್ತೆ ಬಾಬರ್ ಸರ್ ಗೆ ಮತ್ತೆ ದಿವಾಗರ ಇವ್ರು ನಾಲ್ಕು ಜನಕ್ಕೆ ಅಷ್ಟೇ ಗೊತ್ತು ಏನ್ ಕೆಲಸ ಮಾಡಿದೀವಿ ಅಂತ. ಅಷ್ಟು ಒಂದು ಅದ್ಭುತವಾದ ಕೆಲಸಗಳನ್ನ ಕೆಲಸಗಾರ ಅಜರುದ್ದೀನ್ ಅವರು ಕೂಡ ಇಲ್ಲಿಂದ ವರ್ಗಾವಣೆಯಾಗಿ ನಿರ್ಗಮಿಸ್ತಾ ಇದ್ದಾರೆ. ಅವ್ರಿಗೂ ನಾಯಕ ಚಾಮುಂಡೇಶ್ವರ ಅವರಿಗೆ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ವೇದಿಕೆ ಉಪಸ್ಥಿತರಾದ ನನ್ನ ಸಿಪಿ ಸಾಹೇಬ್, ಬಿಜೆಪಿ ಸಾಹೇಬ್, ನನ್ನ ಹೆಚ್ಚಿನ ಎಸ್ ಪಿ ಸಾಹೇಬ್ ಶಿವಶಂಕರ್ ಸಾಹೇಬ್, ಈಗಾಗಲೇ ಎಸ್ ಪಿ ಸಾಹೇಬ್ ಏನಿದೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಹೇಳಿದ್ರೆ ನನ್ನ ಸರ್ವಿಸ್ ಸಮಯ ಆಯ್ಕೆ ಪ್ರಾರಂಭಿಸಿ ಮಂಡ್ಯದಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿದ್ದೆ, ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೆ, ಮೈಸೂರು ಸಿಟಿ ವಸ್ತು ನನಗೆ. ಆದರೆ ಮೈಸೂರಲ್ಲಿ ಮಾಡುವಂತಹ ಆ ಒಂದು ಟೆಲಿ ಏನಿದೆ ಅದು ಸದಾ ನೆನಪಿನಲ್ಲಿ ಒದಗುವಂತಹದ್ದು ನಮಗೂ ಕೂಡ ಅದರ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸೊ ಇದೆಲ್ಲ ನಮ್ಮ ಹಿರಿಯ ಅಧಿಕಾರಿಗಳ ಸಹಕಾರ ಮತ್ತು ನಮ್ಮ ಸಿಬ್ಬಂದಿಗಳು ನಮಗೆ ಇಳಿದ ಸಹಕಾರ ಮತ್ತೆ ಜೊತೆಯಲ್ಲಿ ಕೆಲಸ ಮಾಡುವ ಸಾಧ್ಯವಾಗಿದೆ. ನಾನು ಮೊದಲನೇದಾಗಿ ಎಲ್ಲ ಸ್ಟೇಷನ್ ಕೊಡೋದೇ ಆಕ್ಚುಲಿ ನಾವು ಬೇರೆ ಟ್ರಾಫಿಕ್ ಪ್ರಾಬ್ಲಮ್ ಅನ್ಕೊಂಡಿದೆ. ಎಲ್ಲೋ ಒಂದ್ ಕಡೆ ಎಲ್ಲರಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ ಕೋಪ ಸಂಸ್ಕೃತಿಗಳ ಪ್ರದೇಶವಾಗಿರೋದ್ರಿಂದ ಸಕ್ಸಸ್ ಆಗ್ತಿವೋ ಎಲ್ಲಿ ಏನ್ ವಿಚಾರ ಆಗುತ್ತೋ ಅಂತ ಒಂದು ಎಲ್ಲೋ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ಒಂದು ದುರ್ಬಲ ಇತ್ತು. ಆದ್ರೆ ಈ ಬಂದು ಕೆಲಸ ಮಾಡುವಂತಹ ಸಾರ್ವಜನಿಕ ಸಹಕಾರ ಆಗಿರ್ಬೋದು, ನಮ್ಮ ಸಿಬ್ಬಂದಿಗಳು ಮಾಡುವಂತಹ ಕೆಲಸಗಳಾಗಿರ್ಬೋದು, ನಮ್ಮ ಮೇಲಧಿಕಾರಿಗಳ ವಿವಿಧ ಮಾರ್ಗದರ್ಶನ ಆಗಿರ್ಬೋದು. ನಾವು 2021 ನಾವು ಹೊಸ ಕೋವಿಡ್ ಸಮಸ್ಯೆ ಇತ್ತು, ಒಳ್ಳೆ ರಿಸ್ಟ್ರಿಕ್ಷನ್ ಯಾವುದೇ ಮಹಾಮಾರಿಯ ರಿಸ್ಟ್ರಿಕ್ಷನ್, ಜನರ ಓಡಾಡುವ ರಿಸ್ಟ್ರಿಕ್ಷನ್, ಪ್ರತಿಯೊಂದು ರಿಸ್ಟ್ರಿಕ್ಷನ್ ಮಾಡಿರುವಂತ ಆ ಒಂದು ರಿಸ್ಟ್ರಿಕ್ಷನ್ ಮಾಡಬೇಕಾದ್ರೆ ಇನ್ಕ್ಲೂಡಿಂಗ್ ನಾನು ಸಹಿತ ಸೇರಿದಂಗೆ ನಮ್ಮ ಹಲವಾರು ಸಿಬ್ಬಂದಿಗಳು ಕೋವಿಡ್ ಕುಂದಾಗಿದ್ರು. ಆದರೂ ಹೃದಯ ಸಹಕಾರ ನೀಡಿದ್ರ
ಧನ್ಯವಾದಗಳು.